ರೈಲು ಅಪಘಾತದಿಂದ ಎರಡು ಕಾಲುಗಳನ್ನು ಕಳೆದುಕೊಂಡು ಅಸಹಾಯಕ ಸ್ಥಿತಿಯಲ್ಲಿದ್ದಂತಹ ಬಾಬು ಅವರಿಗೆ ಉಡುಪಿಯ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಸಂಸ್ಥೆಯವರು ಗಾಳಿ ಕುರ್ಚಿಯನ್ನು ಉಚಿತವಾಗಿ ಒದಗಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸಂಸ್ಥೆಯ ಮಾಲೀಕ ರವೀಂದ್ರ ಶೆಟ್ಟಿ, ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಉಳಕಾಡು, ರಮೇಶ್ ಕಿದಿಯೂರು, ತಾರನಾಥ್ ಮೇಸ್ತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಗಂಟೆ ಆದಮೇಲೆ ಎಚ್ಚರಿಕೆ ಆಗಿತ್ತು ನನಗೆ. ಆಗ ಮೊಬೈಲ್ ಇತ್ತಲ್ಲ, ಮೊಬೈಲ್ ತೆಗೆದು ನಾನು ಮನೆಯವ್ರಿಗೆ ಫೋನ್ ಮಾಡಿ ಈ ಥರ ಆಯಿತು ಅಂದೆ. ಆಮೇಲೆ ಬಂದು ಕರ್ಕೊಂಡೋದ್ರು, ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಆಮೇಲೆ ನಾವು ರೈಲ್ವೆ ಅವ್ರಿಗೆಲ್ಲ ಕೇಳಿದ್ವಿ, ಈ ಥರ ಏನಾದರೂ ಹೆಲ್ಪ್ ಮಾಡ್ತೀರಾ, ಈ ಥರ ಆಯಿತು ಅಂತ. ಅವ್ರು ಹೇಳಿದ್ರು, ಇಲ್ಲ ತಪ್ಪು ನಿಂದೆ, ನೀನೇನಕ್ಕೆ ಹೋಗಿದ್ದೆ ಅಲ್ಲಿ ಮಧ್ಯದಲ್ಲಿ, ಅದು ಆಗೋದಿಲ್ಲ, ಏನು ಮಾಡಿದ್ರು ಆಗಲ್ಲ. ಆಮೇಲೆ ಸಾಲ ಇಲ್ಲ ಮಾಡಿ 3 ಲಕ್ಷ ಹಾಗೆ ಖರ್ಚಾಯ್ತು ಸರ್. ಎರಡು ಆಪ್ರೇಷನ್ ಮಾಡಿದ್ರು ಮನೆಯವರೆಲ್ಲ. ಆಮೇಲೆ ಇನ್ನ ಅಲ್ಲಿಂದ ಬೆಂಗಳೂರು ಬಿಟ್ಟು ತಿರ್ಗಾ ಇಲ್ಲಿಗೆ ಬಂದಿದ್ದೆ. ಇಲ್ಲಿಗೆ ಬಂದು ಈಗ 7 ವರ್ಷ ಆಯಿತು, 7ನೇ ವರ್ಷ ರನ್ನಿಂಗ್. ಗಿರಿಜಾ ಸರ್ಜಿಕಲ್ ನೋಡಿ.